ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾರ್ಚ್ 28, 2022 ಪ್ರಮುಖ ಪ್ರಜಾವಾಣಿ ಆರ್ಟಿಕಲ್ ಮತ್ತು ಪ್ರಜಾವಾಣಿ ಪೇಪರ್ನ ವಿವಿಧ ಮಾಹಿತಿಯನ್ನು ಒಳಗೊಂಡಂತೆ ಕನ್ನಡದ ವಿವಿಧ ಪೇಪರ್ನ ಪ್ರಮುಖ ಮಾಹಿತಿಯನ್ನು ಕುರಿತು ಚರ್ಚೆ ಮಾಡೋಣ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ನೋಡಿ, ಇದು ಪ್ರಜಾವಾಣಿ ಪೇಪರ್ನ ಅತ್ಯಂತ ಪ್ರಮುಖ ಮಾಹಿತಿಯಾಗಿದೆ. ಹಾಗಾದರೆ ನೋಡಿ, ರೀಸೆಂಟ್ಲಿ ಇಫ್ ದ ಸುಪ್ರೀಂ ಕೋರ್ಟ್ ಇನ್ ಇಂಡಿಯಾ ಹ್ಯಾಸ್ ಎ ಸ್ಮಾಲ್ ನಂಬರ್ ಆಫ್ ಹಿಂದೂಸ್, ಕ್ಯಾನ್ ದೇ ಬಿ ಡಿಕ್ಲೇರ್ಡ್ ಎ ಮೈನಾರಿಟಿ? ವಾಟ್ ಆರ್ ದ ಟೈಪ್ಸ್ ಆಫ್ ಮೈನಾರಿಟೀಸ್ ಇನ್ ದ ಕಾನ್ಸ್ಟಿಟ್ಯೂಷನ್? ನೋಡಿ, ಇತ್ತೀಚೆಗೆ ಭಾರತದ ಸುಪ್ರೀಂ ಕೋರ್ಟ್ ಏನಿದೆ, ಭಾರತದ ಯಾವುದೇ ರಾಜ್ಯದಲ್ಲಿ ಹಿಂದೂಗಳ ಸಂಖ್ಯೆ, ಓಕೆ, ಹಿಂದೂಗಳ ಸಂಖ್ಯೆ ಕಡಿಮೆ ಸಂಖ್ಯೆಯಲ್ಲಿದ್ದರೆ ಅಂಥವರನ್ನು ಅಲ್ಲಿ ಆ ರಾಜ್ಯವು ಅಲ್ಪಸಂಖ್ಯಾತರು ಎಂದು ಘೋಷಿಸಬಹುದು ಎಂತಕ್ಕಂಥ ಪ್ರಮುಖ ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಹಾಗಾದರೆ ಸಂವಿಧಾನದಲ್ಲಿ ಈ ಅಲ್ಪಸಂಖ್ಯಾತರು ಅಂದರೆ ಮೈನಾರಿಟೀಸ್ಗೆ ಸಂಬಂಧಪಟ್ಟಂತೆ ವಿಧಿಗಳು ಯಾವುವು ಹೇಳುತ್ತಂದರೆ, ನೋಡಿ, ಮೂಲಭೂತ ಹಕ್ಕುಗಳಲ್ಲಿ ಕಂಡು ಬರ್ತಕ್ಕಂಥ 29 ಮತ್ತು 30ನೇ ವಿಧಿಗಳೇನಿರ್ತವೆ, ಇವು ಅಲ್ಪಸಂಖ್ಯಾತರನ್ನು ಕುರಿತು ವಿವರಣೆಯನ್ನು ನೀಡ್ತಾ ಹೋಗುತ್ತೆ. ಸೊ ಇಲ್ಲಿ ಸಂಪೂರ್ಣ ಮಾಹಿತಿ ಇಷ್ಟೇ ಸ್ನೇಹಿತರ. ಒಂದು ರಾಜ್ಯ, ಭಾರತದ ಯಾವುದೇ ಒಂದು ರಾಜ್ಯದಲ್ಲಿ ಹಿಂದೂಗಳು ಕಡಿಮೆ ಸಂಖ್ಯೆ, ಬೇರೆ ಜಾತಿ ಜಾಸ್ತಿ ಇದ್ದು ಹಿಂದೂಗಳ ಸಂಖ್ಯೆ ಅಲ್ಲಿ ಕಡಿಮೆ ಇದ್ದರೆ ಆ ಹಿಂದೂಗಳನ್ನು ಅಲ್ಲಿನ ಅಲ್ಪಸಂಖ್ಯಾತರು ಎಂಬತಕ್ಕಂಥದ್ದು ಘೋಷಣೆ ಮಾಡ್ಬೋದು ಆ ಒಂದು ರಾಜ್ಯ ಎಂಬತಕ್ಕಂಥ ಪ್ರಮುಖ ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಆದೇಶವನ್ನು ಹೊರಡಿಸಿದೆ. ನೋಡಿ, ತುಂಬ ಇಂಪಾರ್ಟೆಂಟ್. ನೋಡಿ, ಕಡಿಮೆ ಸಂಖ್ಯೆಯಲ್ಲಿದ್ದರೆ ಹಿಂದೂಗಳು ಕೂಡ ಅಲ್ಪಸಂಖ್ಯಾತರು ಎಂಬತಕ್ಕಂಥ ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರದ ಪ್ರಮಾಣ ಪತ್ರದಲ್ಲಿ ತಿಳಿಸಿದೆ. ಸೊ ಇಲ್ಲಿ ಮಾಹಿತಿಯನ್ನು ಗಮನಿಸಿ, ರಾಜ್ಯಗಳಲ್ಲಿ ಹಿಂದೂಗಳು ಅಥವಾ ಇತರೆ ಧರ್ಮದವರು ಕಡಿಮೆ ಸಂಖ್ಯೆಯಲ್ಲಿ ಇದ್ದರೆ ರಾಜ್ಯಗಳು ಅಂಥವರನ್ನು ತಮ್ಮ ಪ್ರಾದೇಶಿಕ ವ್ಯಾಪ್ತಿಯೊಳಗೆ ಅಲ್ಪಸಂಖ್ಯಾತರು ಎಂದು ಘೋಷಿಸಬಹುದು. ಓಕೆ, ಸೊ ಹಿಂದೂವನ್ನೊಳಗೊಂಡಂತೆ ಬೇರೆ ಯಾವುದೇ ಜಾತಿಯ ಜನಾಂಗದವರು ಆ ಒಂದು ರಾಜ್ಯದಲ್ಲಿ ಕಡಿಮೆ ಸಂಖ್ಯೆಯಲ್ಲಿದ್ದರೆ ಆ ಒಂದು ರಾಜ್ಯ ಅಲ್ಲಿನ ಜನಸಂಖ್ಯೆಯನ್ನು ಆಧರಿಸಿ ಅವುಗಳು ಅಲ್ಪಸಂಖ್ಯಾತರು ಎಂಬತಕ್ಕಂಥ ಗುರುತಿಸಬಹುದು ಎಂಬತಕ್ಕಂಥ ಮಾಹಿತಿಯನ್ನು ನೀಡಿದೆ. ಸೊ ನೋಡಿ, ಈ ಮೂಲಕ ಆ ಸಮುದಾಯಗಳು ತಮ್ಮದೇ ಆದ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಲು ಮತ್ತು ನಿರ್ವಹಣೆ ಮಾಡಲು ಅನುವು ಮಾಡಿಕೊಡಬಹುದು ಎಂದು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೇಳಿದೆ. ಓಕೆ, ಸೊ ಇಲ್ಲಿ ಮಾಹಿತಿಯನ್ನು ನೋಡಿ, ಇಲ್ಲಿ ನೀವು ಇದನ್ನು ಗಮನಿಸಬೇಕು, ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಿರ್ವಹಣೆ ಮಾಡುವ ಹಕ್ಕನ್ನು ಸಂವಿಧಾನವು ಮೂಲಭೂತ ಹಕ್ಕುಗಳ 30ನೇ ವಿಧಿಯಲ್ಲಿ ಅವರಿಗೆ ಅಧಿಕಾರವನ್ನು ನೀಡಿದೆ. ಓಕೆ, ಸೊ ಅದರನ್ನು ನೋಡೋಣಂತ. ನೋಡಿ, ರಾಜ್ಯಗಳು ಧಾರ್ಮಿಕ ಮತ್ತು ಭಾಷಿಕ ಸಮುದಾಯಗಳನ್ನು ತಮ್ಮ ಗಡಿ ವ್ಯಾಪ್ತಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಎಂದು ಘೋಷಿಸಬಹುದು. ಮಹಾರಾಷ್ಟ್ರ ಸರ್ಕಾರವು ಯಹೂದಿಗಳನ್ನು ಅಲ್ಪಸಂಖ್ಯಾತರು ಎಂದು 2016 ಘೋಷಿಸಿದೆ. ಕರ್ನಾಟಕವು ಉರ್ದು, ತೆಲುಗು, ತಮಿಳು, ಮಲಯಾಳ, ಮರಾಠಿ, ತುಳು, ಲಂಬಾಣಿ, ಹಿಂದಿ, ಕೊಂಕಣಿ, ಗುಜರಾತಿ ಭಾಷೆಗಳನ್ನು ಅಲ್ಪಸಂಖ್ಯಾತರ ಭಾಷೆಗಳು ಎಂದು ನಮ್ಮ ಕರ್ನಾಟಕ ಸರ್ಕಾರವು ಘೋಷಿಸಿದೆ. ವೆರಿ ಇಂಪಾರ್ಟೆಂಟ್ ಇದು. ಇಲ್ಲಿ ಫ್ರೆಂಡ್ಸ್ ನೋಡಿ, ಸುಪ್ರೀಂ ಕೋರ್ಟ್ ಇನ್ನೊಂದು ಮುಖ್ಯವಾದಂಥ ಮಾಹಿತಿಯನ್ನು ನೀಡಿದೆ. ಇಲ್ಲಿ ಮಾಹಿತಿಯನ್ನು ಗಮನಿಸಿ ನೋಡಿ, ಕಲ್ಯಾಣ ಕಾರ್ಯಕ್ರಮ ಎಲ್ಲರಿಗೂ ಅನ್ವಯಿಸುವುದಿಲ್ಲ. ಸೊ ಹಾಗಾದರೆ ಇದರ ಅರ್ಥ ಏನು ಗೊತ್ತಾ? ನೋಡಿ, ಅಲ್ಪಸಂಖ್ಯಾತ ಕಲ್ಯಾಣ ಕಾರ್ಯಕ್ರಮಗಳು ಆ ಸಮುದಾಯದವರಿಗೆ ಎಲ್ಲರಿಗೂ ಅನ್ವಯವಾಗುವುದಿಲ್ಲ. ಬದಲಿಗೆ ಆಯಾ ಸಮುದಾಯಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗಷ್ಟೇ ಅನ್ವಯವಾಗುತ್ತದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಅಲ್ಪಸಂಖ್ಯಾತರಿಗೆಂದು ನಡೆಸಲಾಗುತ್ತಿರುವ ಯೋಜನೆಗಳ ಫಲ ಕೆಲವು ರಾಜ್ಯಗಳಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳಿಗೆ ದೊರೆಯುತ್ತಿಲ್ಲ ಎಂದು ಅರ್ಜಿದಾರರು ಸಲ್ಲಿಸಿದ್ದ ಆಕ್ಷೇಪಕ್ಕೆ ಸರ್ಕಾರವು ಈ ಪ್ರತಿಕ್ರಿಯೆ ನೀಡಿದೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದೆ. ಹಾಗಾದರೆ ಇನ್ನು ಇದರ ಬಗ್ಗೆ ನೋಡೋಣ, ಬನ್ನಿ. ಸೊ ನೋಡಿ, ಇಲ್ಲಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕಿನ ಬಗ್ಗೆ ಇಲ್ಲಿ ತಿಳಿಸುತ್ತದೆ. ಆರ್ಟಿಕಲ್ 29 ಏನು ತಿಳಿಸುತ್ತೆ ಗೊತ್ತಾ? ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆ ಮಾಡಬೇಕು ಅಂತ ತಿಳಿಸುತ್ತೆ. ಆರ್ಟಿಕಲ್ 30 ಅಲ್ಪಸಂಖ್ಯಾತರು ಅಂತ ಏನು ಹೇಳ್ತಾರೆ, ಅವರು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವ ಅಲ್ಪಸಂಖ್ಯಾತರಿಗಿರುವ ಹಕ್ಕುಗಳನ್ನು ಅದು ತಿಳಿಸುತ್ತದೆ. ಓಕೆ, ಸೊ ತನ್ನ ಧರ್ಮವನ್ನು ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು 29ನೇ ವಿಧಿ ಹೇಳಿದೆ. 30ನೇ ವಿಧಿ ಏನು ಹೇಳ್ತದೆ ಅಂದರೆ, ಒಂದು ರಾಜ್ಯ ಅಲ್ಪಸಂಖ್ಯಾತರೆಂದು ಘೋಷಿಸಿದಾಗ ಆ ಅಲ್ಪಸಂಖ್ಯಾತರು ತಮ್ಮ ಶಿಕ್ಷಣ ಸಂಸ್ಥೆಗಳನ್ನಾಗಲಿ ಸ್ಥಾಪನೆ ಮಾಡ್ಬೋದು ಮತ್ತು ಅವುಗಳನ್ನು ನಿರ್ವಹಿಸಬಹುದು ಎಂಬತಕ್ಕಂಥ ಮಾಹಿತಿಯನ್ನು ನೀಡಿದೆ. ನೋಡಿ, ಇಲ್ಲಿ ಅತ್ಯಂತ ಪ್ರಮುಖವಾಗಿರತಕ್ಕಂಥ ಮಾಹಿತಿ ಆರ್ಟಿಕಲ್ 30ನ್ನು ಇಲ್ಲಿ ಡಿಸೆಂಬರ್ 8, 1948 ಸರ್ಕಾರ ಅಂದರೆ ಸಂವಿಧಾನವು ಅಂಗೀಕಾರವನ್ನು ನೀಡಿದೆ ಇದಕ್ಕೆ. ಸೊ ಓಕೆ, ವೆರಿ ಇಂಪಾರ್ಟೆಂಟ್. ಡಿಸೆಂಬರ್ 8
1948 ಎಂಬುದು ನಿಮಗೆ ಗೊತ್ತಿರಲಿ. ಇನ್ನು ನೋಡಿ, ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದ ಕಾಯ್ದೆಯ ವಿಭಾಗ 2 ಏನು ಹೇಳುತ್ತೆ ಅಂದರೆ, ಷರತ್ತು ಉಪವಿಧಿ ಸಿ 6 ಸಮುದಾಯಗಳನ್ನು ಅಲ್ಪಸಂಖ್ಯಾತ ಸಮುದಾಯಗಳೆಂದು ಘೋಷಿಸಿದೆ. ಅವುಗಳು ಯಾವುವು ಅಂದರೆ, ಸೊ ನೋಡಿ, ಮುಸ್ಲಿಮರು, ಕ್ರಿಶ್ಚಿಯನ್ನರು, ಬೌದ್ಧರು, ಸಿಖ್ಖರು, ಜೈನರು, ಜುರಾಸ್ಟ್ರಿಯನ್ನರು. ಸೊ ಈ 6 ಸಮುದಾಯಗಳನ್ನು ಭಾರತದಲ್ಲಿ ಅಲ್ಪಸಂಖ್ಯಾತ ಸಮುದಾಯಗಳು ಎಂಬತಕ್ಕಂಥ ಮಾಹಿತಿಯನ್ನು ಗುರುತಿಸಿದವು. ಸೊ ಈ ಎಲ್ಲ ಒಂದು ಜನಸಂಖ್ಯೆಗೆ ಇವುಗಳನ್ನು 1948 29 ಮತ್ತು 30 ವಿಧಿಗಳನ್ನು ಅಳವಡಿಸಿಕೊಳ್ಳಲಾಯಿತು. ಸೊ ಇವರೆಲ್ಲರಿಗೂ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಹಕ್ಕಿದೆ ಮತ್ತು ಅದನ್ನು ನಡೆಸ್ತಕ್ಕಂಥವು ಹಕ್ಕಿದೆ. ಓಕೆ, ಸೊ ಇನ್ನು ವೆರಿ ವೆರಿ ಇಂಪಾರ್ಟೆಂಟ್ ಮಾಹಿತಿ ಏನಂದರೆ, ನೋಡಿ ಇಲ್ಲಿ 1 ವಿಧಿ ಏನು ಹೇಳುತ್ತದೆ ಅಂದರೆ, ಅಲ್ಪಸಂಖ್ಯಾತರು ಏನಿದ್ದಾರೆ, ಇವರ ಭಾಷೆ ಆಗಿರ್ಬೋದು, ಇವರ ಲಿಪಿ ಆಗಿರ್ಬೋದು, ಇವರ ಸಂಸ್ಕೃತಿಯನ್ನು ಅವರು ಅಲ್ಲಿನ ನಾಗರಿಕರು ಯಾವುದೇ ಪ್ರಮಾಣದಲ್ಲಿ ರಕ್ಷಿಸಿಕೊಳ್ಳುವ ಹಕ್ಕನ್ನು ಹೊಂದಿದ್ದಾರೆ. ಇನ್ನು 29 ಉಪವಿಧಿ 2 ಏನು ಹೇಳುತ್ತದೆ ಅಂತಂದರೆ, ತಮ್ಮ ಧರ್ಮ, ತಮ್ಮ ಜನಾಂಗ, ಜಾತಿ, ಭಾಷೆ ಅಥವಾ ಅವುಗಳಲ್ಲಿ ಯಾವುದಾದರೂ ಆಧಾರದ ಮೇಲೆ ರಾಜ್ಯದಿಂದ ನಿರ್ವಹಿಸಲ್ಪಡುವ ಅಥವಾ ರಾಜ್ಯ ನಿಧಿಯಿಂದ ಸಹಾಯವನ್ನು ಪಡೆಯುವ ಯಾವುದೇ ಶಿಕ್ಷಣ ಸಂಸ್ಥೆಗೆ ಯಾವುದೇ ನಾಗರಿಕ ಪ್ರವೇಶವನ್ನು ನಿರಾಕರಿಸಬಾರದು. ಓಕೆ, ಸೊ ಅಲ್ಪಸಂಖ್ಯಾತರೆಂದು ಯಾವುದೇ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು ಅಥವಾ ನಾಗರಿಕ ಸಮುದಾಯಗಳಾಗಿರ್ಬೋದು, ಅಲ್ಲಿ ಅವರಿಗೆ ಪ್ರವೇಶವನ್ನು ನಿರಾಕರಿಸಬಾರದು ಎಂಬತಕ್ಕಂಥ ಮಾಹಿತಿಯನ್ನು ನೀಡಿದೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ನೋಡಿ, ಟು ವಿಚ್ ಕಂಟ್ರಿ ಡಿಡ್ ದ ಗವರ್ನಮೆಂಟ್ ಆಫ್ ಇಂಡಿಯಾ ರೀಸೆಂಟ್ಲಿ ಹ್ಯಾಂಡ್ ಓವರ್ ಇಟ್ಸ್ ಸೊಫಿಸ್ಟಿಕೇಟೆಡ್ ಕೋಸ್ಟಲ್ ರಾಡರ್ ಸಿಸ್ಟಮ್? ನೋಡಿ, ಇತ್ತೀಚೆಗೆ ಭಾರತ ಸರ್ಕಾರವು ತನ್ನ ಅತ್ಯಾಧುನಿಕ ಕರಾವಳಿ ರಾಡರ್ ವ್ಯವಸ್ಥೆಯನ್ನು ಯಾವ ದೇಶಕ್ಕೆ ಹಸ್ತಾಂತರಿಸಿದೆ? ಸೊ ವೆರಿ ಇಂಪಾರ್ಟೆಂಟ್, ಇದಕ್ಕೆ ಮಾಲ್ಡೀವ್ಸ್ ಸ್ನೇಹಿತರ ಸರಿಯಾದಂಥ ಉತ್ತರ. ನೋಡಿ, ಮಾಲ್ಡೀವ್ಸ್ ಏನಿದೆ, ಸೊ ಭಾರತ ನಿರ್ಮಿತ ಕರಾವಳಿ ರಾಡರ್ ವ್ಯವಸ್ಥೆಯನ್ನು ಮಾಲ್ಡೀವ್ಸ್ಗೆ ಹಸ್ತಾಂತರ ಮಾಡಲಾಗಿದೆ. ಸೊ ಇದು ನೋಡಿ, ಮಾಲ್ಡೀವ್ಸ್ನಲ್ಲಿ ಭಾರತದ ನಿರ್ಮಿಸಿರುವ ಕರಾವಳಿ ರಾಡರ್ ವ್ಯವಸ್ಥೆಯನ್ನು ಸೇನಾಪಡೆಗಳ ಮುಖ್ಯಸ್ಥರಿಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭಾನುವಾರ ಹಸ್ತಾಂತರಿಸಿದರು. ಓಕೆ, ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿ ಇದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ ಫ್ರೆಂಡ್ಸ್, ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ನೋಡಿ, ಹೂ ವಾಸ್ ಸ್ವೋರ್ನಿಂದ ಎ ನ್ಯೂ ಚೀಫ್ ಮಿನಿಸ್ಟರ್ ಆಫ್ ಗೋವಾ ರೀಸೆಂಟ್ಲಿ? ನೋಡಿ, ಗೋವಾ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ 2 ಬಾರಿಗೆ ಯಾರು ಪ್ರಮಾಣವಚನ ಸ್ವೀಕರಿಸಿದರು? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ, ನೋಡಿ, ಪ್ರಮೋದ್ ಸಾವಂತ್. ನೋಡಿ, ಸಾವಂತ್ ಪ್ರಮಾಣವಚನ ಇಂದು ಸ್ವೀಕರಿಸಿದ್ದಾರೆ. ನೋಡಿ, ಪ್ರಮೋದ್ ಸಾವಂತ್ ಅವರು 2 ಬಾರಿಗೆ ಗೋವಾ ಮುಖ್ಯಮಂತ್ರಿಯಾಗಿ ಸೋಮವಾರ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ ಅಂದರೆ ಇವತ್ತು. ಸೊ ಪ್ರಧಾನಿ ನರೇಂದ್ರ ಮೋದಿ, ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಹಲವರ ಸಮ್ಮುಖದಲ್ಲಿ ಅವರು ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ನೋಡಿ, ವಿಚ್ ಇಂಡಿಯನ್ ಬ್ಯಾಡ್ಮಿಂಟನ್ ಪ್ಲೇಯರ್ ಹೆಮರ್ಜ್ಡ್ ಆಸ್ ದ ಚಾಂಪಿಯನ್ ಆಫ್ ದ ರೀಸೆಂಟ್ಲಿ ಸ್ವಿಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್? ನೋಡಿ, ಇತ್ತೀಚೆಗೆ ನಡೆದ ಸ್ವಿಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿ ಭಾರತದ ಯಾವ ಬ್ಯಾಡ್ಮಿಂಟನ್ ಆಟಗಾರ್ತಿ ಹೊರಹೊಮ್ಮಿದ್ದಾರೆ? ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ, PV ಸಿಂಧು. ಇಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಪ್ರಣಯ್ ಏನಿದ್ದಾರೆ, ಇವರು ಬೆಳ್ಳಿ ಪದಕವನ್ನು ಪಡೆದು ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ. ಅತ್ಯಂತ ಪ್ರಮುಖವಾಗಿರತಕ್ಕಂಥ ಮಾಹಿತಿ. ನೋಡಿ, ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಪ್ರಣಯ್ ರನ್ನರ್ ಅಪ್ ಆಗಿದ್ದರೆ, ಸ್ವಿಸ್ ಓಪನ್ ಒಂದು ಚಾಂಪಿಯನ್ ಆಗಿ PV ಸಿಂಧು ಹೊರಹೊಮ್ಮಿದ್ದಾರೆ. ನೋಡಿ, ಭಾರತದ ತಾರಾ ಸೆಟ್ಲರ್ ಆಗಿರತಕ್ಕಂಥ ವಿಶ್ವ ಮಾಜಿ ಚಾಂಪಿಯನ್ ಆಗಿರತಕ್ಕಂಥ ಇವರು PV ಸಿಂಧು ಸ್ವಿಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಕಳೆದ ಬಾರಿ ಫೈನಲ್ನಲ್ಲಿ ಸ್ವಿಸ್ನ ಕ್ಯಾರೋಲಿನಾ ಮರಿನ್ ವಿರುದ್ಧ ಸೋತಿದ್ದ 26 ವರ್ಷದ ಸಿಂಧು ಈ ಬಾರಿ ಚೊಚ್ಚಲ ಪ್ರಶಸ್ತಿ ಗೆಲ್ಲಲು ಯಶಸ್ವಿಯಾಗಿದ್ದಾರೆ. ನೋಡಿ, ಭಾನುವಾರ 49 ಕಾಲ ನಡೆದಂತಹ ಮಹಿಳಾ ಸಿಂಗಲ್ಸ್ ಫೈನಲ್ನಲ್ಲಿ ಸಿಂಧು ಥಾಯ್ಲೆಂಡ್ನ ಬುಸಾನಾನ್ ವಗ್ಭಾಮ್ ರುಗ್ಭಾನ್ ವಿರುದ್ಧ ಇವರು ಜಯಗಳಿಸಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ಬಿಡುಗಡೆ ಮಾಡಲಾಗಿದೆ. ಓಕೆ, ಸೊ ಇವತ್ತಿನ ಆರ್ಟಿಕಲ್ ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಆರ್ಟಿಕಲ್ ಆಗಿದೆ. ಸೊ ನೋಡಿ, ಈ ಆರ್ಟಿಕಲ್ ಏನಂದರೆ, ಅರ್ಥಪೂರ್ಣ ಕಲಿಕಾ ಸನ್ನಿವೇಶವನ್ನು ರೂಪಿಸುವ ಕಡೆಗೆ ಚಿಂತಿಸಬೇಕಾದುದು ಇಂದಿನ ಅಗತ್ಯವಾಗಿದೆ. ಕಲಿಕಾ ಪರಿಸರ ಮತ್ತು ಶೈಕ್ಷಣಿಕ ಪರಿಣಾಮ ಎಂಬುದು ಇವತ್ತಿನ ಆರ್ಟಿಕಲ್ ಆಗಿದೆ. ಸೊ ನೋಡಿ, ವಿದ್ಯಾರ್ಥಿಗಳಲ್ಲಿ ಕಲಿಕೆ ಚೆನ್ನಾಗಿ ನಡೆಯಬೇಕಾದರೆ
ಕಲಿಕಾ ಪರಿಸರ ಮತ್ತು ಕಲಿಕಾ ಸಿದ್ಧತೆ ಈ ಎರಡೂ ಪೂರಕವಾಗಿರಬೇಕು ಎಂಬುದು ಶೈಕ್ಷಣಿಕ ಮನೋವಿಜ್ಞಾನವು ನೀಡುವ ತಿಳುವಳಿಕೆಯಾಗಿದೆ. ಅದರ ಆಧಾರದಲ್ಲಿ ಯಾವ ಪರಿಸರದಲ್ಲಿ ಶಾಲೆ ಇರಬೇಕು ಅಥವಾ ಶಾಲಾ ಕಟ್ಟಡದ ವಿನ್ಯಾಸ ಹೇಗಿರಬೇಕು ಎಂಬ ಮಾರ್ಗಸೂಚಿಗಳು ಇವೆ. ಕಾರ್ಪೊರೇಟ್ ಶೈಲಿಯ ಶಾಲೆಗಳು ಬರುವವರಿಗೆ ಈ ಮಾರ್ಗಗಳನ್ನು ತಕ್ಕ ಮಟ್ಟಿಗೆ ಪಾಲಿಸಲಾಗಿದೆ. ಬೇಕಾದರೆ ಗಮನಿಸಿ, ಹಳೆಯ ಶಾಲೆಗಳು ಶಬ್ದ ಮಾಲಿನ್ಯ ಇರುವ ಸ್ಥಳದಲ್ಲಿ ಇರುವುದಿಲ್ಲ, ಪಂಚತಾರ ಹೋಟೆಲ್ನಂತೆಯೂ ಇರುವುದಿಲ್ಲ, ಮೈದಾನವಿಲ್ಲದೆ ಶಾಲಾ ಕಾಲೇಜುಗಳು ಇರುವುದಿಲ್ಲ. ಇದು ಭೌತಿಕ ಪರಿಸರಕ್ಕೆ ಸಂಬಂಧಿಸಿದ ಸಂಗತಿಯಾದರೆ, ಒಂದು ಭೌತಿಕ ಪರಿಸರದಲ್ಲಿಯೂ ಕಲಿಕೆಗೆ ಪೂರಕವಾದ ಸಂಗತಿಗಳಿವೆ. ಶಿಕ್ಷಕರು ಯಾವ ಉಡುಪನ್ನು ಧರಿಸಬೇಕು, ಅಧ್ಯಾಪಕರ ನಡುವೆ ಒಂದು ನಡವಳಿಕೆ ಹೇಗಿರಬೇಕು, ಪೋಷಕರು ಮಕ್ಕಳನ್ನು ಹೇಗೆ ನಿರ್ವಹಿಸಬೇಕು ಎಂಬಿತ್ಯಾದಿ ವಿಷಯಗಳು ಬೌದ್ಧಿಕ ಪರಿಸರಕ್ಕೆ ಸಂಬಂಧಿಸಿವೆ. ಇವೆಲ್ಲವೂ ಕಲಿಕೆಯ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಇನ್ನು ವರ್ತಮಾನದ ಶಿಕ್ಷಣದಲ್ಲಿ ಕಲಿಕೆಯ ಉನ್ನತಿವಾಗಿ ಅಂಕಗಳನ್ನು ಪರಿಗಣಿಸುವ ಪದ್ಧತಿ ಇದೆ. ಯಾವತ್ತಾದರೂ ಕಾಲೇಜು ವಿದ್ಯಾರ್ಥಿಗಳು ತಪ್ಪು ಮಾಡಿದಾಗ ನಿಮಗೆ ಶಿಕ್ಷಕರು ಕಲಿಸಿದ್ದೇನೆ ಎಂದು ಒಂದು ಗೊಣಗಿಕೊಳ್ಳುವಿಕೆಯನ್ನು ಬಿಟ್ಟರೆ ಅಂಕಗಳ ಆಚೆಗೆ ಕಲಿಕೆ ಇದೆ ಎಂಬ ಚಿಂತನೆ ಸಮಾಜದಿಂದ ಕಡಿಮೆಯಾಗಿದೆ. ಇಂತಹ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳಿಗೆ ಸಂಬಂಧಿಸಿದಂತೆ ನಡೆಯುವ ಚರ್ಚೆಯ ದಿಕ್ಕು ಕಲಿಕಾ ಸನ್ನಿವೇಶವನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಎಂಬುದು ಕಲಿಕಾ ಸಾಧ್ಯತೆಗಳನ್ನು ತೀವ್ರವಾಗಿ ಕುಸಿಯುವಂತೆ ಮಾಡುತ್ತಿದೆ. ಸೊ ಇನ್ನು ಉಳಿದಂತೆ ನೋಡಿ, ಕಲಿಕೆ ಯಶಸ್ವಿಯಾಗಿ ನಡೆಯಲು ಕಲಿಕಾ ಸನ್ನಿವೇಶವು ಪ್ರಜಾಸತ್ತಾತ್ಮಕವಾಗಿರಬೇಕು, ಕಲಿಕಾ ಶಿಸ್ತು ಇರಬೇಕು. ಬಹುಮಟ್ಟಿಗೆ ನಾವು ಪ್ರಜಾಸತ್ತೆ ಮತ್ತು ಕಲಿಕಾ ಸನ್ನಿವೇಶ ಎರಡನ್ನೂ ಅರ್ಥ ಮಾಡಿಕೊಂಡದ್ದರಲ್ಲಿ ದೋಷವಿದೆ. ಪ್ರಜಾಪ್ರಭುತ್ವ ಎಂದರೆ ಅಶಿಸ್ತು ಎಂದು ಅರ್ಥವಲ್ಲ. ಸಾರ್ವಜನಿಕ ಶಿಸ್ತನ್ನು ಶಿಕ್ಷೆಯ ಭಯವು ರೂಪಿಸದೆ ಪರಸ್ಪರ ಸಂವಾದದಿಂದ ಹುಟ್ಟಿಕೊಂಡ ಜ್ಞಾನವು ರೂಪಿಸುತ್ತದೆ ಎಂದು ಅರ್ಥ. ಇಲ್ಲಿ ನೋಡಿ, ಶಿಸ್ತಂತೂ ಇದ್ದೇ ಇರುತ್ತದೆ, ಅದು ಸ್ವಯಂ ಶಿಸ್ತಾಗಿದ್ದಷ್ಟು ಶಿಸ್ತಿನ ದಕ್ಷತೆ ಜಾಸ್ತಿ ಇರುತ್ತದೆ. ಇದರ ಒಂದು ಮಾಹಿತಿಯನ್ನು ಒಳಗೊಂಡಂತೆ ನೋಡಿ, ಇದು ಆರ್ಟಿಕಲ್ಗೆ ನಿಮಗೆ ತುಂಬ ಹೆಲ್ಪ್ ಆಗಿರ್ತಕ್ಕಂಥ ವಿಡಿಯೋ ಆಗಿದೆ. ಸೊ ಈ ತರಹದಲ್ಲಿ ಕೆಲವೊಂದು ಕ್ವಶನ್ಗಳನ್ನು ಕೆಲವೊಂದು ಟೈಮಲ್ಲಿ ಆರ್ಟಿಕಲ್ಗೆ ಕೇಳಿಬಿಡ್ತಾನೆ. ನೋಡಿ, ಮೂರನೇದಾಗಿ, ಶಾಲಾ ಸನ್ನಿವೇಶಗಳು ಜಾಗತೀಕರಣದ ನಂತರದ ದಿನಗಳಲ್ಲಿ ತೀವ್ರವಾಗಿ ಸಾಂಸ್ಕೃತಿಕ ರಾಜ್ಯೀಕರಣಕ್ಕೆ ಒಳಗಾದವು. ಜಾಗತೀಕರಣಕ್ಕೆ ಹಿಂದಿನ ಕಾಲಾವಧಿಯ 20 ಅಂಶಗಳ ಕಾರ್ಯಕ್ರಮಗಳು, ಜನತಾ ಕಾಲೋನಿ ಯೋಜನೆ, ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಯೋಜನೆ, ಇಂತಹಗಳೆಲ್ಲ ಜಾತ್ಯತೀತವಾಗಿ ಎಲ್ಲ ಬಡವರಿಗೂ ಅನುಕೂಲ ಮಾಡಿಕೊಡುವ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳಾಗಿದ್ದವು. ಸಾಮಾಜಿಕ ನ್ಯಾಯಕ್ಕಾಗಿ ಯೋಜನೆಗಳು ಬೇರೆ ಬೇರೆ ಇರುತ್ತಿದ್ದವು. ಉದಾಹರಣೆಗೆ, ಮೀಸಲಾತಿಯ ಉದ್ದೇಶ ಸಾಮಾಜಿಕ ನ್ಯಾಯ, ಅದಕ್ಕೂ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳು ನಡುವೆ ವ್ಯತ್ಯಾಸವಿದೆ. ಜಾಗತೀಕರಣದ ನಂತರ ದಿನಗಳಲ್ಲಿ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳು ಬಹುಮಟ್ಟಿಗೆ ಪ್ರತ್ಯೇಕ ಅಸ್ತಿತ್ವವನ್ನು ಕಳೆದುಕೊಂಡು ಸಾಮಾಜಿಕ ನ್ಯಾಯಕ್ಕಾಗಿನ ವ್ಯವಸ್ಥೆ ಭಾಗವಾದವು. ಸೊ ನೋಡಿ, ಈ ತರಹದ ಕ್ವಶನ್ಗಳು ನಿಮಗೆ ಬರ್ತಕ್ಕಂಥ ಚಾನ್ಸಸ್ ಇದೆ. ನೀವು ಈ ಆರ್ಟಿಕಲನ್ನು ಸಂಪೂರ್ಣವಾಗಿ ನೋಡ್ಕೊಳ್ತಾ ಹೋಗಿ, ನಾನು ತೋರಿಸ್ತಾ ಕೆಲವೊಂದು ನನ್ನ ಕೈಲಿ ಇಂಪಾರ್ಟೆಂಟ್ ಅಲ್ಲ ಇದ್ದಿದ್ದನ್ನ ಮಾತ್ರ ಹೇಳ್ತೀನಿ. ಸೊ ಇಲ್ಲಿದ್ದನ್ನ ನಿಮಗೆ ತೋರಿಸ್ಬಿಡ್ತೀನಿ, ಓದೋರು ಓದ್ಕೊಳ್ಳಿ ಅಲ್ಲಿ, ಆಯಿತಾ? ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿದೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.